प्रश्न संख्या टू श्री श्रीनिवासय्या नलमंगला श्रीनिवासय्या नलमंगला सन्मान्य सभाध्यक्ष प्रश्ने संख्य 592 ನಗರಾಭಿವೃದ್ಧಿ ಸಚಿವರು ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಉತ್ತರ ತೃಪ್ತಿದಾಯಕವಾಗಿಲ್ಲ ಮತ್ತು ಸಮಂಜಸವಾಗಿಲ್ಲ ಅಂತ ಭಾವಿಸ್ತಾ ನೆಲಮಂಗಲ ಪಟ್ಟಣದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ಅಂತ ಉತ್ತರ ಕೊಟ್ಟಿರ್ತಾರೆ ನೆಲಮಂಗಲ ನಗರಸಭಾ ವ್ಯಾಪ್ತಿಗೆ ಇತ್ತೀಚೆಗೆ ವಿಲೀನಗೊಂಡ ಗ್ರಾಮ ಪಂಚಾಯಿತಿ ಪ್ರದೇಶಗಳ ವ್ಯಾಪ್ತಿಯೂ ಸೇರಿದಂತೆ 236 ಕೋಟಿಗಳ ವೆಚ್ಚದಲ್ಲಿ ಸಮಗ್ರ ಒಳಚರಂಡಿ ಯೋಜನೆ ಕೈಗೊಳ್ಳಲು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ವಿಸ್ತೃತ ಯೋಜನಾ ವರದಿಯನ್ನು ತಯಾರಿಸಿ ದಿನಾಂಕ 6/4/2022 ಆಡಳಿತಾತ್ಮಕ ಅನುಮೋದನೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದರೆ ಅನುದಾನದ ಕೊರತೆಯಿಂದ ಪ್ರಸ್ತಾವನೆಯನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಆರ್ಥಿಕ ಇಲಾಖೆಯು ಪ್ರಸ್ತಾವನೆಯನ್ನು ತಿರಸ್ಕರಿಸುತ್ತದೆ ಅಂತ ಉತ್ತರ ನೀಡಿರ್ತಾರೆ ಆದರೆ ಈ ಥರದ ಪರಿಸ್ಥಿತಿಯಲ್ಲಿ ನೆಲಮಂಗಲ ನಗರ ಭಾಗದಲ್ಲಿರ್ತಕ್ಕಂಥ ನೆಲಮಂಗಲ ಪಟ್ಟಣಕ್ಕೆ UGD ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇಂಥ ಆಧುನೀಕರಣಗೊಂಡಿರ್ತಕ್ಕಂಥ ಮತ್ತು ಬೆಂಗಳೂರು ಒಳಚರಂಡಿ ಆಗಬೇಕು ಒಳಚರಂಡಿ ಬರಬೇಕು ನೆಲಮಂಗಲಕ್ಕೆ ಒಳಚರಂಡಿ ಆಗಬೇಕು ಮತ್ತು ಇವರು ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಸಮರ್ಗವಾದಂಥ ವಿವರಣೆ ನೀಡಿ ಇದನ್ನು ಅನುದಾನ ಮುಂಜಾನೆ ಮಾಡಿ ಇದನ್ನು ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಸಭಾಧ್ಯಕ್ಷ ವೆರಿ ಗುಡ್ ಮನ್ನ ಸಭಾಧ್ಯಕ್ಷರ 6/4/2022 ಆಡಳಿತಾತ್ಮಕ ಅನುಮೋದನೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಸಭಾಧ್ಯಕ್ಷರೇ ಸುಮಾರು 236 ಕೋಟಿ ರೂಪಾಯಿಗಳು UGD ವ್ಯವಸ್ಥೆ ಇಲ್ಲ ಸಭಾಧ್ಯಕ್ಷ ನೆಲಮಂಗಲದಲ್ಲಿ ಆದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇಲ್ಲಿ ಆರ್ಥಿಕ ಇಲಾಖೆಯಿಂದ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಮಾಡಿ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ ಸಭಾಧ್ಯಕ್ಷರೇ ಕಳೆದ ಒಂದು 15 ದಿವಸಗಳ ಮುಂಚೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ನಾವೊಂದು ಸಭೆಯನ್ನು ಮಾಡಿದ್ದೀವಿ ಅಧ್ಯಕ್ಷರೇ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಈ ಹಳೆ SR ಪ್ರಕಾರ ಮಾಡಿದ್ದಾರೆ ಅಧ್ಯಕ್ಷರೇ ಈ ಹೊಸ SR ಪ್ರಕಾರ DPR ಸಹ ಮಾಡಿಸಿ ಅದಕ್ಕೆ ಹೊಸ ಪ್ರಪೋಸಲ್ ನಾವು ಫೈನಾನ್ಸ್ ಇಲಾಖೆಗೆ DPR ಮಾಡಿಸಿ ಹೊಸ ಪ್ರಪೋಸಲನ್ನು ಫೈನಾನ್ಸ್ ಇಲಾಖೆಗೆ ಕಳಿಸಿ ಅವರ ಅನುಮೋದನೆ ನಾವು ತಗತೀವಿ ಸಭಾಧ್ಯಕ್ಷರೇ ಮತ್ತು ಅದ್ರ ಜೊತೆಯಲ್ಲಿ ಇನ್ನೊಂದು ಸಮಸ್ಯೆ ಏನಿದೆ ಅಂದರೆ ಈ STP ಮತ್ತು ವೆಟ್ವೆಲ್ಗೆ ಅಧ್ಯಕ್ಷರೇ ಈ ಹಳೆ ಜಾಗ ಒಂದು ಗುರುತಿಸಿದ್ರು ಅಲ್ಲಿ ಶ್ರೀನಿವಾಸ್ಗೆ ಅದು ಗೊತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಆ ಜಾಗ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ದಾರೆ ಅಧ್ಯಕ್ಷ ಅದಕ್ಕೆ ಹೊಸ ಜಾಗ ಗುರುತಿಸಿ ಖಾಸಗಿಯಿಂದಾಗಲಿ ಅಥವಾ ಸರ್ಕಾರಿ ಜಾಗ ಆಗಲಿ ಇವೆರಡರಲ್ಲಿ ಒಂದನ್ನು ಅಥವಾ ಅದನ್ನು ಸರ್ಕಾರಕ್ಕೆ ಕೊಂಡ್ಕೊಳ್ಳೋದಾಗಲಿ ಅಥವಾ ಸರ್ಕಾರಿ ಜಾಗದಲ್ಲಿದ್ದರೆ ಮಾಡೋ ಅಂಥ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ ಇದನ್ನು ಭಾಳ ತ್ವರಿತಗತಿಯಿಂದ ಮುಗಿಸ್ಬೇಕು ಅಂತ ಹೇಳಿ ನಮ್ಮ ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಧ್ಯಕ್ಷರೇ ಅದರಿಂದ ಹೊಸ DPR ಮಾಡಿ ನಮ್ಮ ಶ್ರೀನಿವಾಸ್ಗೆ ಅನುಕೂಲ ಆಗಲಿ ಅಂತಲೇ ಅವರು ಕೊಟ್ಟ ಅವ್ರು ಮಾತು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ನೆಲಮಂಗಲ ನಗರಕ್ಕೆ ನಾವು UGD ಮಾಡ್ತೀವಿ ಅಂತ ಹೇಳಿದ್ದಾರೆ ಶ್ರೀನಿವಾಸು ಅದರಿಂದ ಅವ್ರ ಕೋರಿಕೆಗೆ ನಾನು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಇಬ್ಬರೂ ಸ್ಪಂದಿಸಿ ಅದನ್ನು DPR ಮಾಡಿಸಿ ಟೆಂಡರ್ ಕರೆದು ಅತಿ ಶೀಘ್ರದಲ್ಲಿ ಆ ಕಾಮಗಾರಿಯನ್ನು ನಾವು ಕೈಗೊಳ್ತೋ ಅಂಥ ಕೆಲಸವನ್ನು ನಾವು ಮಾಡ್ತೀವಿ ಸಭಾಧ್ಯಕ್ಷ ವೆರಿ ಗುಡ್ ಓಕೆ